ಬಿಬಿಎಂಪಿ ಗುತ್ತಿಗೆದಾರರ ಬಿಲ್ ಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸುತ್ತಾ ಇದ್ದೀವಿ. ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕರ್ಗೆ ಕೂಡ ಮಾತನಾಡಿದ್ದಾರೆ. ಡಿಸಿಎಂ ಆಯ್ತು, ಈಗ ಪ್ರಿಯಾಂಕರ್ಗೆ ಬಿಲ್ ವಿಳಂಬಕ್ಕೆ ಡಿಸಿಎಂ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾಮಗಾರಿ ಪರಿಶೀಲನೆ ಮಾಡಿ ಹಣ ಬಿಡುಗಡೆ ಮಾಡುತ್ತಾರೆ. ಕೆಲಸ ಮಾಡಿದ್ರೆ ಬಿಲ್ ಪಾವತಿ ಮಾಡೇ ಮಾಡುತ್ತಾರೆ. ನೋಡಿ, ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕರ್ಗೆ ಹೇಳಿಕೆಯನ್ನು ಕೊಟ್ಟಿರೋದು. ಬಿಬಿಎಂಪಿ ಗುತ್ತಿಗೆದಾರರ ಬಿಲ್ ಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕರ್ಗೆ ಮಾತನಾಡಿದ್ದಾರೆ. ಈ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಇವತ್ತು ಪತ್ರಿಕೆಯಲ್ಲಿ ಓದಬಹುದು ಅಥವಾ ಅವರ ಸ್ಟೇಟ್ಮೆಂಟ್ ನೋಡಬಹುದು, ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇಲ್ಲ, ಬಿಲ್ಗಳು ವಿಳಂಬ ಆಗ್ತಾ ಇದೆ ಅಂತ. ಅದಕ್ಕೆ ಹಲವಾರು ಸಚಿವರು ಇರ್ಬೋದು ಮತ್ತು ಡಿ ಸಿ ಎಂ ಅವರು ಇರ್ಬೋದು ಭಾಳ ಸ್ಪಷ್ಟವಾದಂಥ ಉತ್ತರ ಕೊಟ್ಟಿದ್ದಾರೆ. ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಬಿಲ್ಲನ್ನು ನಾವು ರಿಲೀಸ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅದಕ್ಕೆ ಭಾಳ ಜನ ಕಾಂಟ್ರಾಕ್ಟರ್ಸ್ ಕೂಡ ಒಪ್ಪಿದ್ದಾರೆ, ನಾವು ಕೆಲಸ ಮಾಡಿದರೆ ಬಿಲ್ ಪಾವತಿ ಮಾಡಿ ಅಂತ. ಬಿಲ್ಗಳಿಗೆ ಬಿಡುಗಡೆ ಮಾಡೋಕ್ಕೆ ಬಿ ಜೆ ಪಿಗೆ ಏನಕ್ಕೆ ಅಷ್ಟು ಇಂಟ್ರೆಸ್ಟು? ಏನು ನೀವಾಗಲೇ ಕಮಿಷನ್ ತೊಗೊಂಡ್ಬಿಟ್ಟಿದ್ರಾ ಇದಕ್ಕೆಲ್ಲ? ಏನು ಇವ್ರು ಯಾಕೆ ಇಷ್ಟು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ? ಅವಾಗಲೇ 40% ಸರ್ಕಾರ ಅಂತ ಖ್ಯಾತಿ ಪಡೆದಿದ್ದು ನೀವು, ನಾವಲ್ಲ. ಸೊ ನೀವು ಕಾಮಗಾರಿ ಆಗಿದ್ದರೆ ಖಂಡಿತವಾಗೂ ಬಿಲ್ಲು ಪಾವತಿ ಆಗೇ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವಿಚಾರ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಆರೋಪ ಕೇಳಿದ್ವಿ, ಈಗ 15% ಆರೋಪ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯದ ಮಟ್ಟಿಗೆ? ರಾಮ್, ಇಲ್ಲಿ ಕಾಂಗ್ರೆಸ್ ಒಂದಿಷ್ಟು ನಿಲುವನ್ನ ವ್ಯಕ್ತಪಡಿಸ್ತಾ ಇದೆ, ಯಾಕಂದ್ರೆ ಗುತ್ತಿಗೆದಾರರು ಯಾವ ರೀತಿ ಆರೋಪವನ್ನು ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಬಿಜೆಪಿ ಅವರು ಇಷ್ಟೆಲ್ಲ ಇಂಟ್ರೆಸ್ಟ್ ಅನ್ನು ಯಾಕೆ ತೋರಿಸ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಸಚಿವರು ಹೇಳುವಂತಕ್ಕಂಥ ವಾದವನ್ನ ನೋಡೋದಾದ್ರೆ, ಇಲ್ಲಿ ಹಿಂದೆ ಕೂಡ ಭ್ರಷ್ಟಾಚಾರ ಆಗಿತ್ತು, 40% ಭ್ರಷ್ಟಾಚಾರ ಆರೋಪ ಇಲ್ಲಿ ಬಿಜೆಪಿ ನಾಯಕ ವಿರುದ್ಧವಾಗಿ ಕಂಡು ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರೆಲ್ಲರೂ ಕೂಡ ಆರೋಪ ಮಾಡಿದ್ರು. ಆದ್ರೆ ಆವಾಗ ಏನೇನು ಭ್ರಷ್ಟಾಚಾರ ಆಗಿದೆಯಲ್ಲ, ಆ ಬಿಲ್ಲನ್ನ ಏನು ಕಮಿಷನ್ ಆಲ್ರೆಡಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಕಮಿಷನ್ ತೆಗೆದುಕೊಂಡಿರುವಂತಹ ಕಾರಣ ಬಿಲ್ಲನ್ನ ಬೇಗ ಕೊಡಿಸಬೇಕಾಗುತ್ತೆ. ಹೀಗಾಗಿ ಈ ಒಂದು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಆದ್ರೆ ಗುತ್ತಿಗೆದಾರರು ಸುಮ್ಮನೆ ಕುಳಿತಿಲ್ಲ, ಈಗ ಯಾಕಂದ್ರೆ ಇಲ್ಲಿ ಆರಕ್ಷಕ ಅವರನ್ನ ಭೇಟಿಯಾಗ್ಲಿಕ್ಕೋಸ್ಕರವಾಗಿ ಅವರ ಕಚೇರಿಗೆ ಬಂದಿದ್ದಾರೆ. ಹೀಗಾಗಿ ಬೆಂಗಳೂರು ದಕ್ಷಿಣ ಭಾಗದ ಹಚ್ಚ ಶಾಸಕರಾಗಿರ್ತಕ್ಕಂಥ ಆರಕ್ಷಕ ಅವರು, ಅದೇ ರೀತಿಯಾಗಿ ಭೈರತಿ ಬಸವರಾಜ್, ಹಾಗೆ ಜಯನಗರ ಶಾಸಕರಾಗಿರ್ತಕ್ಕಂಥ ಸಿ ಕೆ ರಾಮಮೂರ್ತಿ, ಹಾಗೆ ಬೊಮ್ಮನಹಳ್ಳಿ ಶಾಸಕರಾಗಿ ಪ್ರದೀಪ್ ರೆಡ್ಡಿ, ಎಲ್ಲರೂ ಕೂಡ ಇದೇ ಒಂದು ಕಚೇರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಗುತ್ತಿಗೆದಾರರು ಅವರಿಗೂ ಕೂಡ ಮನವಿಯನ್ನು ಕೊಡ್ತಾರೆ. ನಿನ್ನೆ ನೋಡ್ಬೋದು ನಾವು ಬಿಜೆಪಿಯ ಒಂದಿಷ್ಟು ಶಾಸಕರಿಗೆ ಮನವಿಯನ್ನು ಕೊಟ್ಟು ಅಶೋಕ್ ನಾರಾಯಣ ಅವರು ಕೊಟ್ಟರು, ಅದೇ ರೀತಿಯಾಗಿ ಯಡಿಯೂರಪ್ಪನವರು ಕೂಡ ಮನವಿಯನ್ನು ಕೊಟ್ಟು ಬೇಡ್ಕೊಂಡ್ರು. ಅದಾದ ನಂತರ ಕೃಷ್ಣ ಬೈರೇಗೌಡರನ್ನು ಕೂಡ ಭೇಟಿಯಾದ್ರು, ಹಾಗೆ ದಿನೇಶ್ ಗುಂಡೂರಾವ್ ಅವ್ರನ್ನು ಕೂಡ ಭೇಟಿಯಾಗಿ ಬಿಲ್ ಅನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡುವಂತೆ ಮನವಿಯನ್ನು ಮಾಡ್ಕೊಂಡ್ರು. ಇವತ್ತು ಮತ್ತೊಂದಿಷ್ಟು ಶಾಸಕರನ್ನ ಭೇಟಿಯಾಗಿ ಮನವಿ ಮಾಡ್ಕೊಡೋದ್ರ ಮೂಲಕ ಅವ್ರಿಗೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ಬೇಕು, ಆ ಪ್ರಯತ್ನವನ್ನ ಇಲ್ಲಿ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಟ್ಟಿಗೆ ಇಲ್ಲಿ ದೆಹಲಿಯಲ್ಲೂ ಕೂಡ ತೇಜಸ್ ಗಿರಿ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರಾಗಿ ಹೇಳ್ಬೇಕಂತ ಹೇಳಿದ್ರೆ ಬಿಲ್ ಕ್ಲಿಯರ್ ವಿಚಾರವಾಗಿ ಅದಕ್ಕೆ ರಾಜಕೀಯ ಹೋಗ್ತಾ ಇದೆ. ಕಾಂಗ್ರೆಸ್ ತನ್ನ ನಿಲುವನ್ನು ಮುಂದುವರಿಸ್ಕೊಂಡು ಹೋಗಿದೆ, ಯಾವುದೇ ಒತ್ತಡಕ್ಕೂ ಕೂಡ ಮಣಿಯಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ಮೂಲಕವಾಗಿ ಪಾರದರ್ಶಕವಾಗಿ ತನಿಖೆ ಆಗುತ್ತೆ, ತನಿಖೆ ಆದ ಮೇಲೆ ಎಲ್ಲಾ ವಿಚಾರ ಗೊತ್ತಾಗಲಿದೆ ಅಂತೇಳಿ ನಿಲುವನ್ನು ಅಷ್ಟುಪಡಿಸ್ತಾ ಇದೆ. ಆದ್ರೆ ಗುತ್ತಿಗೆದಾರರು ಮತ್ತಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ನಾಳೆ ಕೆಂಪಣ್ಣವರು 12 ಗಂಟೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರ ವಿರುದ್ಧವಾಗಿ ಬಿಲ್ ಬಾಕಿ ವಿಚಾರವಾಗಿ ಕೂಡ ಮಾತಾಡ್ತಾರೆ. ಅಷ್ಟು ಒಳಗಡೆ ಏನಾದ್ರು ಸರ್ಕಾರ ಯಾವ ರೀತಿ ನಿಲುವನ್ನು ಅಷ್ಟುಪಡಿಸುತ್ತೆ, ಗುತ್ತಿಗೆದಾರನ ಎದುರಾಕೊಳ್ಳುತ್ತಾ, ಸರ್ಕಾರಕ್ಕೆ ಡ್ಯಾಮೇಜ್ ಆದ್ರೂ ಕೂಡ ಇದನ್ನು ಸಹಿಸಿಕೊಳ್ಳುತ್ತಾ, ಅಥವಾ ಬಿಲ್ ಅನ್ನ ಕ್ಲಿಯರ್ ಮಾಡುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ ರಾಮ್.